ಹಿಂದಿ ತಾಲೂಕು ಅನ್ನೋದು ಜಿಲ್ಲೆ ಮಾಡಬೇಕಂತಕ್ಕಂಥದ್ದು ನನ್ನ ಚುನಾವಣೆ ಪೂರ್ವದಲ್ಲಿ ನಾನು ಈ ಕ್ಷೇತ್ರದ ಜನರಿಗೆ ಮಾತುಕೊಟ್ಟಿಲ್ಲ. ನಾನು ಇವತ್ತಿಗೂ ಅದಕ್ಕೆ ಬದಲಾಗಿದ್ದೀನೋ ಮತ್ತು ಸರ್ಕಾರದಲ್ಲಿ ಆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನೋ. ಮಾನ್ಯ ಕಂದಾಯ ಸಚಿವರು ಒಂದು ರಿಪೋರ್ಟ್ ಕೇಳಿದ್ದಾರೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ದವರಿಗೆ, ಮತ್ತು ಅದಕ್ಕೆ ಬೇರೆ ಆದಂಥ ವಿಧಾನಗಳದಾವೆ. ನಾನು ಯಾಕೆ ಕೇಳಿನ ಅಂದರೆ, ನ್ಯಾಯಯುತವಾಗಿ ನಮ್ಕಿಂತ ರಾಜಸ್ಥಾನ ಸಣ್ಣ ರಾಜ್ಯ ಅದು. ನಮ್ಮಲ್ಲಿ 224 ವಿಧಾನಸಭಾ ಕ್ಷೇತ್ರ ಇದ್ದರೆ ಅಲ್ಲಿ 200 ವಿಧಾನಸಭಾ ಕ್ಷೇತ್ರ ಅದಾವೆ. ಅದರಲ್ಲಿ 50 ಜಿಲ್ಲೆ ಅದಾವೆ. ನಮ್ಮಲ್ಲಿ 31 ಜಿಲ್ಲೆ ಅದಾವೆ. ಪಾಪ್ಯುಲೇಷನ್ ವೈಸ್ ಮತ್ತು ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ನೂ ರಾಜಸ್ಥಾನ ನಮ್ಕಿಂತ ಕಡಿಮೆ ಇದ್ದರು. 50 ಡಿಸ್ಟಿಕ್ಸ್ ಇರೋದ್ರಿಂದ ನಮ್ಮಲ್ಲಿ ಕೊಡಲಿಪ್ಪ ಅಂತೇಳಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿನೋ. ಎಷ್ಟು ಸಣ್ಣ ಸಣ್ಣ ಜಿಲ್ಲೆಗಳು ತಾಲೂಕುಗಳಾಗ್ತವೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಅನುಕೂಲ ಆಗ್ತಕ್ಕಂಥ ಚಿಂತನೆ ಇಟ್ಕೊಂಡು ಮಾಡಿದ್ದೀನಿ. ನಾನು ಜಿಲ್ಲೆ ಮಾಡೋ ಉದ್ದೇಶ ಏನು ಅಂದರೆ, ಇಲ್ಲಿ ಇಂಡಿ, ಆಲ್ಮೇಲು, ಸಿಂದಗಿ, ದೇವರಿಪುರಿಗಿ, ಚಡಚಾಣ ಈ 5 ತಾಲೂಕುಗಳನ್ನು ಕೂಡಿ ಭವಿಷ್ಯದೊಳಗೆ ಒಂದು ಜಿಲ್ಲೆ ಆಯಿತು ಅಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಅನುಕೂಲ ಆಗ್ತದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ನಾನೊಮ್ಮೆ 2013 ಗೆದ್ದಾಕ್ರಿ ಜಿಲ್ಲೆ ಮಾಡ್ತೀನಿ ಅಂತ ಹೇಳಿಲ್ಲ. ಇವತ್ತು ಯಾಕೆ ಮಾಡ್ತೀವಿ ಅಂದರೆ, ಈ 10 ವರ್ಷದ ಅವಧಿಯೊಳಗೆ ಮೇ ವಿಧಾನಸೌಧ, ಕೃಷಿ ವಿಜ್ಞಾನ ಕೇಂದ್ರ, ನಿಂಬೆ ಅಭಿವೃದ್ಧಿ ಮಂಡಳಿ, ರೋಡ್ಸ್ ವಿಡ್ತ್ ಬಿಲ್ಡಿಂಗ್ಸ್, ಮೆಗಾ ಮಾರ್ಕೆಟ್, ಸ್ಟೇಡಿಯಂ, ಎಜುಕೇಷನ್ ಡಿಗ್ರಿ ಕಾಲೇಜ್, ಭಯಂಕರ ಎಲ್ಲ ಆ್ಯಂಗಲ್ದಾಗ ನಾವು ಡೆವಲಪ್ ಮಾಡೋದ್ರಿಂದ ಇದು ಜಿಲ್ಲಾ ಮಟ್ಟ ಆಗಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇಸ್ ನಾಳೆ ಕನ್ವರ್ಷನ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿಯಾಗಿ ಕೊಟ್ಟಿದೆ. ನಮ್ಮದೇ ಬಿಜಾಪುರದ ಇವತ್ತಿಗೂ ಡಿ ಸಿ ಆಫೀಸ್ ಅಗ್ರಿಕಾಲಜಿಕಲ್ ಡಿಪಾರ್ಟ್ಮೆಂಟದ ಕಟ್ಟಡಗಳು ನಡೆಸ್ತಾರೆ, ಆದಿಲ್ಶಾಹಿ ಕಟ್ಟಡಗಳು. ಬಟ್ ವಿ ಹ್ಯಾವ್ ಬಿಲ್ಟೆಡ್ ಎ ಇಂಡಿಪೆಂಡೆಂಟ್ ಬಿಲ್ಡಿಂಗ್. ನಾವು ಮಿನಿ ವಿಧಾನಸೌಧ ನೋಡ್ಬೋದಲ್ಲಿ, ಡಿ ಸಿ ಆಫೀಸ್ ಆಗಂಗೆ ಆಗ್ಯದೋ ಏನಿಲ್ಲ. ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಜಿಲ್ಲೆ ಮಾಡಬೇಕಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ನನಗೆ ವಿಶ್ವಾಸದ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಮಾಡಿಕೊಡ್ತಾರಂತೇಳಿ ಅವ್ರು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಬಂದಾಕರು ನಾನು ಅವ್ರನ್ನ ಮಾತುಕೊಂಡಿದ್ದೀವಿ, ನಮ್ಮ ಜನನೂ ಮಾತುಕೊಂಡು ಅವ್ರು ಅದಕ್ಕೆ ಭದ್ರ ಆಗಿರ್ಬೇಕಂತೇಳಿ